ಅಂತ ಆದ್ಮೇಲೆ ಗಂಡನ ಮನೆನೇ ತನ್ನ ಮನೆ ಅವರ ತಂದೆ ತಾಯಿನೂ ತನ್ನ ತಂದೆ ತಾಯಿಯ ಹಾಗೆ ಅಂತ ಅನ್ಕೋಬೇಕು ಅಂತ ಅವಳಿಗೆ ಯಾವತ್ತೂ ಅನ್ಸಿಲ್ಲಿಲ್ವಾ. ಬೆರಳ ತುದಿಯಲ್ಲಿ ಗಂಡನ ಜುಟ್ಟು ಹಿಡಿದು ಆರಿಸೋದಕ್ಕೆ ನೋಡಿದ್ಲೆ ಹೊರತು ಅಡ್ಜಸ್ಟ್ ಆಗೋ ಮನಸ್ಸು ಮಾಡಲಿಲ್ವಾ. ಅದಕ್ಕೆಲ್ಲ ಅವನೊಬ್ಬ ಕಾರಣವಾಗಿದ್ದ. ವೃದ್ಧ ಜೀವಗಳನ್ನು ಕೊಂದು ಮುಗಿಸೋ ನಿರ್ಧಾರಕ್ಕೆ ಬರೋ ಮೊದಲು ಅವರ ಫ್ಯಾಮಿಲಿಯಲ್ಲಿ ಅದೇನೆಲ್ಲ ನಡೀತು ನೋಡಿ. ನಾಗರತ್ನ ಮತ್ತು ವೆಂಕಟೇಶ್ ವಿವಾಹ ಅದ್ಧೂರಿಯಾಗಿ ನಡೆದಿತ್ತು. ಅಷ್ಟೇ ಸಂಭ್ರಮದಲ್ಲಿ ನಾಗರತ್ನ ಬಲಗಾಲಿಟ್ಟು ಬಂದಿದ್ದು. ವೆಂಕಟೇಶ ಸಂಸಾರ ಶುರು ಮಾಡಿದ್ದ. ಹೆಂಡತಿಯನ್ನ ಹೂವಿನ ಹಾಗೆ ಜೋಪಾನ ಮಾಡಿದ್ದ. ಒಂದಿನನೂ ಅವಳು ಏನು ಕಡಿಮೆ ಮಾಡಿಲ್ಲ ಸರ್. ತಿನ್ನೋ ಉಣ್ಣದ್ರಲ್ಲಿ ಆಗಲಿ ಹೋಟ್ಲಗಾಗಲಿ ಏನು ಕೇಳಿದ ಪಿಕ್ಚರು ಕೇಳಿದ ಬಟ್ಟೆ ಕೇಳಿದ್ದು ಚ ಒಂದು ಇದ್ರ ಕಡೆಯಿಂದನೂ ಎಲ್ಲ ತೊಗೊಂಡೋಗಿ ನಾನೇ ಕೊಡ್ತಿದ್ದೆ. ತೊಗೊಂಡೋಗಿ ಕೊಡಿಸ್ತಿದ್ದೆ. ವಾರದಲ್ಲಿ ಎಲ್ಲ ಕರ್ಕೊಂಡೋಗಿ ಎಲ್ಲ ನೋಡ್ತಿದ್ದೆ. ಒಂದಿನ ನಡ್ಕೊಂಡು ಓಡಾಡಿಸಿಲ್ಲ ನಾನು. ಅಷ್ಟೆಲ್ಲ ಚೆನ್ನಾಗಿ ಮಾಡೋನು ಕೊನೆಗೆ ಇದರಮ್ಮ ಬಿಟ್ಟು. ಅವಳೇನು ಮಾಡಿದ್ಲು ಅಂತ ನಿಮಗನ್ನಿಸಬಹುದು. ಅಸಲಿಗೆ ಸಮಸ್ಯೆ ಶುರುವಾಗಿದ್ದೆ ನಾಗರತ್ನಾಳಿಂದ. ಆಕೆ ಮದುವೆಯಾಗಿ ಎರಡೇ ಎರಡು ತಿಂಗಳಿಗೆ ಬೇರೆ ಮನೆ ಮಾಡು, ಆಸ್ತಿಯಲ್ಲಿ ಭಾಗ ಕೇಳು ಅನ್ನೋದಕ್ಕೆ ಶುರು ಬಿಟ್ಕೊಂಡಿದ್ಲು. 4/4/2002 ಮದುವೆ ಆಗಿದ್ದು ನಾನು. ಮದುವೆ ಆದಮೇಲೆ ಸುಮಾರು ಒಂದು ಎರಡು ಮೂರು ತಿಂಗಳು ನನ್ನ ಜೊತೆ ಚೆನ್ನಾಗಿದ್ದು. ಆಮೇಲೆ ಸ್ಟಾರ್ಟ್ ಮಾಡಿದ್ಲು ಬೇರೆ ಮನೆ ಆಷಾಢಕ್ಕೆ ಅಂತ ಅವ್ರ ಮನೆಗೆ ಹೋದ್ಲು. ಓಟ್ ಬಂದ ಮೇಲಿಂದ ಸ್ಟಾರ್ಟ್ ಆಯಿತು. ಬೇರೆ ಮನೆ ಮಾಡಬೇಕು, ನಾನು ಇರೋಕ್ಕಾಗಲ್ಲ. ಅವ್ರ ಅಪ್ಪ ಅಮ್ಮನ ಮನೆ, ಅವರ ಅಮ್ಮ ಮನೆ ಇದೆಯಲ್ಲ ಲಕ್ಷ್ಮೀಪುರ, ಅಲ್ಲೇ ಪಕ್ಕನೆ ಮಾಡಬೇಕು ಅಂತ. ಅದಕ್ಕೆ ವೆಂಕಟೇಶ ಒಪ್ಪಲಿಲ್ಲ. ವಯಸ್ಕರಾದ ತಂದೆ ತಾಯಿಯರನ್ನ ನೋಡ್ಕೊಳ್ಳೋದು ಮಕ್ಕಳ ಜವಾಬ್ದಾರಿ, ಅದರಿಂದ ತಾನು ನುಣುಚಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಅದು ವೆಂಕಟೇಶನ ಅಕ್ಕಂದಿರ ಗಮನಕ್ಕೂ ಬಂದಿತ್ತು. ಒಟ್ಟು ಆಸ್ತಿ ಮೇಲೆ ಕಣ್ಣಾಕಿದ್ದು, ಪ್ರಸ್ತಾಪ ಮಾಡೋದಂದ್ರೆ ಯಾವಾಗ ತಮ್ಮನ ಹತ್ರ ಯಾವಾಗ್ಲೂ ಹಿಂಸೆ. ಯಾವಾಗ ನೋಡಿದ್ರು ನಾ ಇಲ್ಲ, ನಾವು ಬೇರೆ ಮನೆ ಮಾಡು, ಇಲ್ಲ ಆಸ್ತಿ ಬರ್ಸ್ಕೋ, ಬೇರೆ ಮನೆ ಮಾಡು, ಬೇರೆ ಮನೆ ಮಾಡು, ಇದೇ ಹಿಂಸೆ. ಇನ್ನೇನು ಇಲ್ಲ ಸರ್, ನಿಜ. ಯಾವಾಗ್ಲೂ ತುಂಬ ಒಂಥರ ಕಿರಿಕು. ಅಂತಿಂತ ಕಿರಿಕಲ್ಲ, ವೃದ್ಧ ಅತ್ತೆ ಮಾವನ ವಿರುದ್ಧ ಸೊಸೆ ಸೆರಗು ಕಟ್ಟಿ ನಿಂತು ಬಿಟ್ಟಿದ್ಲು. ಆ ಬಗ್ಗೆ ಲಕ್ಷ್ಮಮ್ಮ ತಮ್ಮ ಹೆಣ್ಣು ಮಕ್ಕಳ ಹತ್ರ ಹೇಳ್ಕೊಳ್ಳೋರು. ತುಂಬಾ ಅಳೋರು, ಫೋನ್ ಮಾಡಿ ಹೇಳೋರು, ಮತ್ತೆ ಮನೆ ಹತ್ರ ಹಿಂಗೆ ಬಂದಾಗ ಹೇಳ್ಕೊಂಡು ಅಳೋರು. ನಮ್ಗೆ ಎಷ್ಟು ದೇವರೆಲ್ಲ ಬೇಡಿ, ಗಂಡ್ಮಕ್ಳಿಲ್ಲ ಅಂತ ತಗೊಬಂದ್ವಿ. ಇವತ್ತು ವಯಸ್ಸಾದ ಕಾಲದಲ್ಲಿ ನಮ್ಗೆ ನೆಮ್ಮದಿ ಇಲ್ಲ, ಸರಿಯಾಗಿ ನೋಡ್ಕೊಳಲ್ಲ ಅಂತ ಅಳೋರು. ಹಿಂಸೆ ಕೊಡ್ತಾಳೆ, ಅಡುಗೆ ಮಾಡಿದ್ರೆ ನಟ್ಟಿಗೆ ಇದು ಮಾಡಲ್ಲ, ಏನೂ ಇಲ್ಲ, ಏನೋ ಒಂಥರ ಬೇರೆ ರೀತಿ ಮಾತಾಡೋದು. ನಮ್ಮ ತಮ್ಮ ಬರೋಕ್ಕಿಂತ ಮುಂಚೆ ಜಗಳ ಎಲ್ಲ ಆಡ್ಬಿಡೋದು, ತಮ್ಮ ಬಂದ್ಮೇಲೆ ಸೈಲೆಂಟಾಗಿ ಇದ್ಬಿಡೋದು. ಇವರು ಬಗ್ಗಿದಷ್ಟು ನಾಗರತ್ನ ಇವರನ್ನ ಬಗ್ಗಿಸಿದ್ಲು. ಬೇರೆ ಮನೆ ಮಾಡದಿದ್ರೆ ಜೈಲಿಗೆ ಕಳಿಸುವ ಧಮಕಿ ಹಾಕ್ತಿದ್ಲು. ನಾನು ನಿಮ್ಮೇಲೆ ಡೋರಿ ಕೇಸ್ ಕೊಡ್ತೇನೆ, ನಿಮ್ಮೇಲೆ ಡೋರಿ ಕೇಸ್ ಕೊಟ್ಟು ಅರೆಸ್ಟ್ ಮಾಡ್ತೀನಿ, ಏನು ಮಾತಾಡ್ಬಿಡೋದು. ಬೆಳಿಗ್ಗೆ 10 ಗಂಟೆಗೆ ಇರೋದು, ವಯಸ್ಸಾದ ತಂದೆ ತಾಯಿ, ಒಂಚೂರು ಅವ್ರಿಗೆ ಏನೋ ಒಂಚೂರು ಟಿಫಿನ್ನು ನನಗೆ ಬೇಡಮ್ಮ, ನಾವು ಹೆಂಗೋ ಮಾಡ್ಕೋತೀವಿ. ನಿಮ್ಮ ಗಂಡ ಹೆಂಡತಿ ನಿಮ್ಮ ಬಾಮದಿಗೆ ನಿಮಗೆ ಮಾಡಿಕೊಂಡು ಏನೋ ಅವ್ರ ಕ್ಯಾರಿಗೆ ಆಫೀಸ್ಗೆ ಒಂದು 9 ಗಂಟೆ ಕೊಟ್ಟರೆ ಆರಾಮಾಗಿರ್ಬೋದು. ನೀವು ಅದನ್ನು ಮಾಡಿ ಅಂದರೆ ಜಾಸ್ತಿ ಮಾತಾಡಬೇಡ, ನಾನು ಜಾಸ್ತಿ ಮಾತಾಡಿದ್ರೆ ನಾನು ವರದಕ್ಷಿಣೆ ಕೇಸು ಅಂತ ಕೊಡ್ತೀನಿ ಅಂತ ಈ ಥರ ಎಲ್ಲ ಗಲಾಟೆ ಮಾಡೋಳು. ಹೀಗೆ ಹೇಳ್ತಾ ಇದ್ದವಳು ಒಂದಿನ ಜಗಳ ಮಾಡಿಕೊಂಡು ಮನೆ ಬಿಟ್ಟೇ ಹೊರಟೋದ್ಲು. ಅಷ್ಟಾದ ಮೇಲೆ ಅವಳನ್ನ ಸಮಾಧಾನ ಮಾಡಿ ಕರ್ಕೊಂಬ ಅಂತ ಮಗನನ್ನ ಸ್ವತಃ ಲಕ್ಷ್ಮಮ್ಮನೇ ಮಾವನ ಮನೆಗೆ ಕಳಿಸಿದ್ರು. ಆಗ್ಲೂ ನಾಗರತ್ನಾಳನ್ನ ಕನ್ವಿನ್ಸ್ ಮಾಡಿ ಕರ್ಕೊಂಡು ಹೋಗೋದಕ್ಕೆ ವೆಂಕಟೇಶ್ನಿಂದ ಆಗ್ಲಿಲ್ಲ. ಅವನು ಸ್ವಲ್ಪ ದಿನ ಅಲ್ಲೇ ಇದ್ಕೊಂಡು ಕೆಲಸಕ್ಕೆ ಹೋಗ್ತಿದ್ದ. ಆದ್ರೆ ವೆಂಕಟೇಶನಿಗೆ ಅಲ್ಲಿಯ ವಾತಾವರಣ ಸರಿ ಬರಲಿಲ್ಲ. ಮನೆ ಹತ್ರ ಸೆಂಟ್ರಲ್ಲಿ ಒಂದು ಟೈಮು ಶನಿವಾರ ನನಗೆ ಆಪ್ಟೆ ಇತ್ತು. ಬರೋ ಟೈಮಲ್ಲಿ ಸ್ವಲ್ಪ ಒಂದೊಂದು ಟೈಮ್ ಲೇಟ್ ಆಗ್ತಾಯಿತ್ತು, ಒಂದೊಂದು ಟೈಮ್ ಬೇಗ ಬರ್ತಿದ್ದೆ. ಬೇಗ ಹೋದಾಗ ನನಗೆ ಇದು ಇವ್ರದ್ದು ಅವಳದು ಸರಿ ಇಲ್ಲ. ಅವ್ರ ಅಕ್ಕ ಆಮೇಲೆ ಅವನು ಕೆನರಾ ಬ್ಯಾಂಕಲ್ಲಿ ಮದುವೆ ಆಗಿದ್ದ ಹುಡುಗಿ, ಅವಳದು ಒಂಥರ ಒಂದು ವಾತಾವರಣ ಸರಿ ಇಲ್ಲ, ಅವ್ರದ್ದು ಬೇರೆ ಥರ ಸಂಬಂಧ ಇದೆಲ್ಲ ಇತ್ತು. ಅದು ನೋಡಿ ಎಲ್ಲಿ ಇವಳು ಎಲ್ಲ ಹಾಳಾಗ್ಬಿಡ್ತಾಳೋ, ನನ್ನ ಇದಾರಾಗುತ್ತೋ, ಅವ್ರು ಹೆಂಗಾರು ಹೋಗಲಿ ಅಂದ್ಬಿಟ್ಟು ಬೇರೆ ಮನೆ ಮಾಡೋಣ ಅಂತ ಸಡನ್ ಆಗಿ ಎಲ್ಲ ಪಾತ್ರೆ ಗಿತ್ರೆಲ್ಲ ತೊಗೊಂಡು ಎಲ್ಲ ಇದು ಮಾಡಿಸಿ ಎಲ್ಲ ಇದು ಮಾಡಿದೆ. ಬೇರೆ ಮನೆ ಮಾಡೋದಕ್ಕೆ ವೆಂಕಟೇಶ ರಾಜಿ ಆದಮೇಲೆ ಅವನ ಹೆಂಡತಿ ಇನ್ನೊಂದು ಬೇಡಿಕೆ ಮುಂದಿಟ್ಟರು. ಅದರ ಪ್ರಕಾರ ಆಕೆಯ ತವರು ಮನೆ ಇದ್ದ ಲಕ್ಷ್ಮೀಪುರಂನಲ್ಲೇ ಬಾಡಿಗೆ ಮನೆ ನೋಡಬೇಕು ಅಂತ ಹೇಳಿದ್ರು. ವೆಂಕಟೇಶ ಅದಕ್ಕೆ ಮಾತ್ರ ಗೋಣಾಕ್ಲಿಲ್ಲ, ಅವನ ಅಕ್ಕಂದಿರು ತಮ್ಮನಿಗೆ ಸಪೋರ್ಟ್ ಮಾಡಿದ್ರು. ಕೆಲಸ ಇರೋದು ಶಿವಾಜಿನಗರ, ಆ ಶಿವಾಜಿನಗರ ಹತ್ರ ಮನೆ ಮಾಡ್ತೀನಿ ಅಂದ್ರೆ ಅಲ್ಲಿ ಬೇಡ, ಇಲ್ಲಿ ಬೇಡ, ಇಲ್ಲೇ ಮಾಡು, ಇದೇ ರೋಡಲ್ಲೇ ಮಾಡು, ಅಕ್ಕಪಕ್ಕದಲ್ಲೇ ಅಂತ ಯಾವಾಗಲೂ ಹಿಂಸೆ.
ಅದು ನೋಡಿ ಇವನೇನ್ ಮಾಡ್ದ ಇಲ್ಲಿ ಯಾರಿದ್ದಾರೆ ಬೇಡ ನಮ್ಮ ತಾಯಿ ಮನೆ ಹತ್ರ ಹನುಮಂತ ನಗರದಲ್ಲಿ ಮಾಡ್ತೀನಿ ಇಲ್ಲ ಅಂದ್ರೆ ಶಿವಾಜಿ ನಗರದಲ್ಲಿ ಮಾಡ್ತೀನಿ ಅಂದ್ರೂ ಇಲ್ಲ ಬೇಡವೇ ಬೇಡ ನನಗೆ ಇದೇ ರೋಡಲ್ಲೇ ಬೇಕು ಇಲ್ಲೇ ಮಾಡು ಅಂತ ಆಟ ಅಂದ್ರೆ ಆಟ ತುಂಬಾ ಹುಡುಗಿ ಅವಳ ಹಟಕ್ಕೆ ವೆಂಕಟೇಶ ಮಣಿಲಿಲ್ಲ ಯಾಕಂದ್ರೆ ಅವನಿಗೆ ಹೆಂಡತಿಯ ಮೇಲೆ ಅನುಮಾನ ಶುರುವಾಗಿತ್ತು ಅವಳದೇ ಏರಿಯಾದಲ್ಲಿರೋ ಆಕೆಯ ಅಣ್ಣನ ಗೆಳೆಯ ಕಾರ್ ಡ್ರೈವರ್ ನಂದೀಶ್ ಅನ್ನೋನ ಜೊತೆ ನಾಗರತ್ನ ಅಗತ್ಯಕ್ಕಿಂತ ಕ್ಲೋಸ್ ಆಗಿತ್ತು ಆ ಬಗ್ಗೆ ಅವಳನ್ನ ಕೇಳಿದಾಗ ಆಕೆ ಉಡಾಫೆಯ ಮಾತಾಡಿದ್ರು ನಂತರ ಅವಳ ಅಣ್ಣಂದಿರೋ ತಂಗಿಗೆ ಸಪೋರ್ಟ್ ಮಾಡಿದ್ರು ಅಷ್ಟಾದ ಮೇಲಂತೂ ನಂದೀಶ್ನ ಜೊತೆಗೆ ನಾಗರತ್ನಳ ಒಡನಾಟ ಜಾಸ್ತಿ ಆಗಿಬಿಟ್ಟಿತ್ತು ಹಾಗಾಗಿ ವೆಂಕಟೇಶ ಸಾಯೋ ನಿರ್ಧಾರಕ್ಕೂ ಬಂದ್ಬಿಟ್ಟಿದ್ದ ನಾವು ಹೋಗೋ ತನಕ ಇರೋದು ಆಮೇಲೆ ಒಂಥರ ಬ್ಯಾ ಒಂಥರ ಕೆಟ್ಟ ಥರ ನಮ್ಮದೇ ಒಂಥರ ಕಣ್ಣಾರ ನೋಡ್ಬಿಟ್ಟು ಕಣ್ಣಾರ ಅಂದರೆ ಒಂಥರ ಅವಳದು ಒತ್ತನೆ ಸರಿ ಹೋಗ್ದಾನೆ ನಾನೇ ಹ್ಯಾಂಗು ಮಾಡ್ಕೊಳಕ್ಕೆ ಹೋಗಿದ್ದೆ ಅದು ಆಲ್ರೆಡಿ ಒಂದ್ಸಲ ಹ್ಯಾಂಗಾಗಿ ಇಲ್ಲೆಲ್ಲ ಮಾರ್ಕ್ ಆಗಿ ನಾನು ಆವಾಗಲೇ ಇದಾಗಿ ನಮ್ಮ ತಂದೆ ತಾಯಿ ಸಾಯೋದು ಒಂದು 4 ದಿನ ಮುಂಚೆಲೇ ಆ ಥರ ಆಗಿತ್ತು ಎಲ್ಲ ಆದಮೇಲೆ ನಾಗರತ್ನ ಮತ್ತು ವೆಂಕಟೇಶ ಸಂಸಾರ ಮಾಡ್ಕೊಂಡಿರಲಿ ಅನ್ನೋ ಯೋಚನೆಯಿಂದಾನೇ ವೆಂಕಟೇಶ್ ಹೆತ್ತವರು ಹೊರಬಂದಿದ್ರು ಆಗಲೇ ನಾಗರತ್ನಾಳ ಸೋದರರು ರಾಜಿಯ ಮಾತಾಡಿ ವೆಂಕಟೇಶನ್ನ ಕರೆದಿದ್ದು ಅಷ್ಟರಲ್ಲಿ ನಾಗರತ್ನಾಳ ಚಿಕ್ಕಣ್ಣ ಮಂಜುನಾಥ ತನ್ನ ಸ್ನೇಹಿತನ ಜೊತೆ ಸೇರಿ ವೃದ್ಧ ಜೀವಗಳ ಕಥೆ ಮುಗಿಸಿದ್ದ ಅದ್ಯಾಕೆ ಅವರು ಆ ಹಿರಿಯ ಜೀವಗಳನ್ನ ಮರ್ಡರ್ ಮಾಡಿದ್ರೋ ಗೊತ್ತಾಗ್ತಿಲ್ಲ ಜನ್ಮ ಜನ್ಮದ ಶತ್ರುಗಳೇನೋ ಅನ್ನೋ ಥರ ರಸ್ತೆಯಲ್ಲೆಲ್ಲ ಅಟ್ಟಾಡಿಸ್ಕೊಂಡು ಬಂದು ಬರ್ಬರವಾಗಿ ಹೆಣಗೆಡವಿದ ಹುಂಬರಿಗೆ 7 ವರ್ಷಗಳ ನಂತರ ಈಗ ಶಿಕ್ಷೆಯಾಗಿದೆ 7 ವರ್ಷಗಳಲ್ಲಿ ವೆಂಕಟೇಶ ತಣ್ಣಗಾಗಿ ಬಿಡೋ ಚಾನ್ಸ್ ಇತ್ತು ಯಾಕಂದ್ರೆ ಅವನ ಹೆಂಡತಿ ಮನೆ ಬಿಟ್ಟು ಹೋದಾಗ ಗರ್ಭಿಣಿಯಾಗಿತ್ತು ಮಗು ಹುಟ್ಟಿದ ಮೇಲೆ ಅದನ್ನ ವೆಂಕಟೇಶನ ಮುಂದೆ ತಂದು ಹಿಡಿದಿದ್ರೆ ಇವನ ಮನಸ್ಸು ಕರಗೋಗ್ತಿತ್ತೋ ಏನೋ ಆದ್ರೆ ಅವಳು ಇವನ ಹತ್ರ ಬರಲಿಲ್ಲ ಇವನಿಗೂ ಹೆಂಡತಿ ಮಗುವನ್ನ ನೋಡಬೇಕು ಅನಿಸ್ಲಿಲ್ಲ ಅಷ್ಟಕ್ಕೂ ನಾಗರತ್ನ ಮತ್ತಾಕೆಯ ಮನೆಯವರು ಈಗ ಮೊದಲಿದ್ದ ಮನೆಯಲ್ಲಿಲ್ಲ ಅದೆಲ್ಲಿ ಜೀವನ ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ ಮದುವೆಯಿಂದ ಸಂಬಂಧ ಬೆಸ್ಕೊಂಡವರು ಈಗ ಯಾವತ್ತೂ ಜೊತೆಯಾಗಲಾರದ ದುಷ್ಮನ್ಗಳಾಗಿ ಹೋಗಿದ್ದು ದುರಂತ ಇಂತಹ ಹೆಂಡತಿ ಇಂತಹ ಬಿಗ್ರು ಕಡೆಗೆ ಇಂತಹ ಗಲಾಟೆ ಯಾರಿಗೂ ಬೇಡ ಈ ಪ್ರಕರಣದಲ್ಲಿ 4 ಆರೋಪಿಗಳು ಅಂತ ಮಾಡಲಾಗಿತ್ತು ಆದರೆ ಇಬ್ಬರ ಅಪರಾಧ ಮಾತ್ರ ಸಾಬೀತಾಗಿ ಜೀವಾವಧಿ ಶಿಕ್ಷೆ ಆಗಿದೆ ಇವರಿಗೆ ಶಿಕ್ಷೆ ಕೊಡಲೇಬೇಕು ಅಂತ ಪಣ ತೊಟ್ಟು ನಿಂತು ಸಾಕ್ಷಿ ಕಲೆ ಹಾಕಿದ ಪೊಲೀಸರ ಕೆಲಸ ಸಣ್ಣದಲ್ಲ ಅವರೆಲ್ಲರಿಗೂ ಬೇಷ್ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ ಗುಡ್ ಬೈ